ಹೇ ಗಾಯ್ಸ್ ವಾಟ್ಸ್ ಅಪ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಾನು ಚಿದಾನಂದ್. ನಾವು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ದಟ್ ಈಸ್ ಗಗನಯಾನ. ಗಗನಯಾನದ ಬಗ್ಗೆ ಮಾತಾಡೋಣ. ಇದು ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಟಾಪಿಕ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡ್ರಲ್ಲಿ ಬರ್ತದೆ. ಓಕೆ, ಏನಿದು ಗಗನಯಾನ? ಮಾನವ ಸಹಿತ ಬಾಹ್ಯಾಕಾಶಯಾನ, ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ನಾವೇನದು ಕರಿತೀವಪ್ಪ ಅಂದ್ರೆ ಗಗನಯಾನ ಅಂತ ಕರಿತೀವಿ. ಓಕೆ, ಈ ಮೊದಲು ಎಷ್ಟು ಸಲ ಇಸ್ರೋ ಗಗನಯಾನವನ್ನು ಮಾಡಿದೆ? ನೋ, ಇಲ್ಲಿವರೆಗೆ ಭಾರತ ಒಂದು ಸಲವೂ ಗಗನಯಾನ ಮಾಡಿಲ್ಲ. 2022 ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಇದೇ ಗಗನಯಾನ ಮೊಟ್ಟ ಮೊದಲ ಗಗನಯಾನ. ಓಕೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ನೋಡೋಣ, ನೋಡ್ತಾ ಹೋಗೋಣ. ನಿಮ್ಗೆ ಗೊತ್ತಿರುವಂತೆ ನಾನು ಅನ್ಅಕಾಡೆಮಿ ಲೈವಲ್ಲಿ ಕ್ಲಾಸ್ ಮಾಡ್ತೀನಿ. ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್. ಇದನ್ನು ಬಳಸಿದರೆ ಎಲ್ಲ ಕೋರ್ಸ್ಗಳ ಮೇಲೆ ನಿಮ್ಗೆ 10% ಡಿಸ್ಕೌಂಟ್ ಸಿಗ್ತದೆ. ಮುಖ್ಯವಾದ ವಿಚಾರ ಕೆ ಎಸ್ ಪ್ರಿಲಿಮ್ಸ್ ಏನಾಗಿದೆಯಪ್ಪ ಅಂತಂದ್ರೆ, ಟೆಸ್ಟ್ ಸಿರೀಸ್ ಲಾಂಚ್ ಆಗಿದೆ. ನೋಡಪ್ಪೆ ಆಗ್ಬಿಟ್ರೆ ಎಲ್ಲರೂ ಮನೆಯಾಗಿದ್ದಿರ್ತೀರಿ, ಟೈಮ್ ಇರ್ತದೆ, ಯುಟಿಲೈಸ್ ಮಾಡಿಕೊಡ್ರಿ, ಚೆನ್ನಾಗಿ ಓದ್ರಿ. ಓಕೆ, ಇನ್ನು ನಮ್ಮ ಅನ್ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ವಿತ್ ಟಾಪ್ ಎಜುಕೇಟರ್ಸ್ ಜೊತೆಗೆ ನೀವು ಕಲಿಬಹುದು. ಪ್ರತಿಯೊಂದು ವಿಷಯದಲ್ಲಿ ಟಾಪ್ ಇರತಕ್ಕಂಥ ಟೀಚರ್ಸ್ ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ 5 ಎಜುಕೇಟರ್ಸ್ ಕೆ ಎಸ್ ಎಕ್ಸಾಮನ್ನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಈ ಗೆಸ್ಟೆಡ್ ಪ್ರೊಫೆಷನರಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಆಫೀಸರ್ಸ್ ಆಗಿದ್ದಾರೆ. ಓಕೆ, ಅಂಥವ್ರು ಕೂಡ ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ. ಇದು ನಮ್ಮ ಹೋಲ್ ಟೀಮ್, ಪ್ರತಿಯೊಬ್ಬರು ಸಹಿತ ಪ್ರತಿಯೊಂದು ವಿಷಯದಲ್ಲಿ ಪರಿಣಿತಿಯನ್ನು ಪದಿರತಕ್ಕಂಥ ಒಂದು ಎಜುಕೇಟರ್ಸ್ ಇದ್ದಾರೆ. ಎಲ್ಲರ ಒಂದು ಜ್ಞಾನದ ಸದುಪಯೋಗನ ನೀವೆಲ್ಲರೂ ಪಡ್ಕೊಳ್ರಿ. ಓಕೆ, ಮುಖ್ಯವಾದ ವಿಚಾರ, ಎವ್ರಿ ಸಂಡೇ 5-7 ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸ್ ಇರ್ತದೆ, ಫ್ರೀ ಆಫ್ ಕಾಸ್ಟ್, ಲಾಕ್ಡೌನ್, ದೇರ್ ಈಸ್ ನೋ ಲಾಕ್ಡೌನ್ ಫಾರ್ ನಾಲೇಜ್. ಓಕೆ, ಚೆನ್ನಾಗಿ ಟೈಮ್ ಯುಟಿಲೈಸ್ ಮಾಡ್ಕೊಳ್ರಿ, ಇದು ಒಂದು ಬೆಸ್ಟ್ ಟೈಮ್ ನಿಮ್ಗೆ. ಇಂಥ ಟೈಮ್ ಏನೇನು ಜೀವನದಾಗ ಸಿಗಂಗಿಲ್ಲ. ಓಕೆ, ಅದಕ್ಕಾಗಿ ಯುಟಿಲೈಸ್ ಮಾಡ್ಕೊಡ್ರಿ. ನಾನು ಕೂಡ ಡೈಲಿ ಯೂಟ್ಯೂಬ್ ಸೆಷನ್ಸ್ ಮಾಡ್ತೀನಿ, ನಂದು ಕೂಡ ಕ್ಲಾಸ್ ಇರ್ತದೆ, ಟೆಕ್ನಾಲಜಿ ರಿಲೇಟೆಡ್ ಕ್ಲಾಸ್ ಮಾಡ್ತೀನಿ, ಆಮೇಲೆ ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ ರಿಲೇಟೆಡ್, ಆಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಕರ್ನಾಟಕ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಆಮೇಲೆ ಎಕನಾಮಿಕ್ ಸರ್ವೆ ಕುರಿತಾದ ಒಂದೆರಡು ವೀಡಿಯೋ ಇವೆ, ಅದನ್ನು ನೋಡ್ಬೋದು. ತಿಳ್ತಾ, ಈ ರೀತಿಯಾದ ಯೂಟ್ಯೂಬ್ ಕ್ಲಾಸಸ್ ಅನ್ನೋದು ಡೈಲಿ ಇರ್ತದೆ, ನೀವು ವಾಚ್ ಮಾಡ್ಬೋದು. ನನ್ನ ಪ್ರಿವಿಯಸ್ ವೀಡಿಯೋಗಳು ಬೇಕಾದರೆ ನೀವು ಯೂಟ್ಯೂಬ್ಗೆ ಹೋಗಿ ಚಿದಾನಂದ್ ಅನ್ ಅಕಾಡೆಮಿ ಅಂತೇಳಿ ಸರ್ಚ್ ಮಾಡಿರಿ. ಚಿದಾನಂದ್ ಅನ್ ಅಕಾಡೆಮಿ ಅಂತೇಳಿ ಸರ್ಚ್ ಮಾಡಿದ್ರೆ ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗಲ್ಲಿ ಸಿಗ್ತಾವೆ. ಇನ್ನು ನಮ್ಮ ಹೋಲ್ ಟೀಮ್ ಕೆ ಎಸ್ ಪ್ರಿಲಿಮ್ಸ್ಗಾಗಿ ವಿಷಯವಾರು ಏನು ಮಾಡಿದಾರಪ್ಪ ಅಂತಂದ್ರೆ, ಈ ಕ್ವಶನ್ಗಳನ್ನು ಮಾಡಲ್ ಕ್ವಶನ್ ಪೇಪರ್ಗಳನ್ನ ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ನೀವು ಪಡೆದುಕೊಳ್ಳಬಹುದು. ನಾವು ಎಫರ್ಟ್ ನಿಮ್ಮ ಸಲುವಾಗಿ ಹಾಕ್ತಾ ಇದ್ವಿ, ಆ ಎಫರ್ಟನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ಳ್ರಿ. ಇನ್ನು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತೇಳಿ ಬಂದದೆ. ಇಲ್ಲಿ ನಿಮ್ಗೆ ಸ್ಟ್ರಕ್ಚರ್ಡ್ ಕೋರ್ಸ್, ಆಮೇಲೆ ಸ್ಪೆಷಲ್ ಕ್ಲಾಸ್ ಇರ್ತದೆ. ಓಕೆ, ನೀವು ಸ್ಪೆಷಲ್ ಕ್ಲಾಸ್ ನಮ್ಗೆ ಕೇಳಬೇಕು ಅಂತಂದ್ರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಇರಬೇಕು. ಆಮೇಲೆ ನಿಮ್ಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕು ಅಂತಂದ್ರೆ ನೀವು ಆ್ಯಪನ್ನು ಹಾಕೋಬೇಕು ಪ್ಲೇಸ್ಟೋರ್ಗೆ. ಕಾಮನ್ ಆಗಿ ಹೋಗಿ ಎಲ್ಲ ಆ್ಯಪ್ಗಳು ಹೆಂಗೆ ಡೌನ್ಲೋಡ್ ಮಾಡ್ಕೋತೀರಿ, ಹಂಗೆ ಪ್ಲೇಸ್ಟೋರ್ಗೆ ಹೋಗಿ ಏನು ಮಾಡಿರಿ, ಡೌನ್ಲೋಡ್ ಮಾಡಿಕೊಳ್ಳ್ರಿ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗತೈತಿ ಅಂಥೇಳಿ ಅನ್ಕೋತೇನೆ ನಾನು. ಇನ್ನು ಈ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಹಾಕೊಂಡ್ರೆ ನಿಮಗೆ PSC ಸಬ್ಸ್ಕ್ರಿಪ್ಷನ್ ಸಿಗ್ತದೆ. ಇಲ್ಲಿ ನೀವು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಬೇಕಾದ್ರೆ ಇಲ್ಲಿ ನೋಡ್ರಿ, 1 month ಒಂದೈತಿ 1400, 3 month ಅದ 1167, ಅಂದ್ರೆ 3 month 3500 ಆಗ್ತದೆ. ಆಮೇಲೆ 6 month ಅದೈತಿ, ಪರ್ ಮಂತ್ 933, ಅಂದರೆ 6 month 5600 ಆಗ್ತದೆ. ಆಮೇಲೆ 12 month 583 ಅದ. ಓಕೆ, ಇದು ಟೋಟಲ್ 12 month 7000 rupees ಆಗ್ತದೆ. ಆಮೇಲೆ 24 month 467. ಓಕೆ, ಈಗ ಅಕಸ್ಮಾತ್ ನೀವು ಹೇಳ್ರಿ, ಫಾರ್ ಎಕ್ಸಾಂಪಲ್ 1 year 7000 rupees ತೊಗೊಂಡ್ರಿ ಅಂದ್ಕೊಳ್ರಿ, ನಿಮ್ಗೆ 6300 ಅಷ್ಟಾಗ್ತದೆ. ಯಾಕಪ್ಪ ಅಂದ್ರೆ ನೀವು ನನ್ನ ಕೋಡನ್ನು ಬಳಸಿದ್ರಿ ಅಂದರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗ್ತೈತಿ. ಓಕೆ, ಈ ಕೋಡನ್ನು ಬಳಸಿರಿ, ನಿಮ್ಗೆ 10% ಅಲ್ಲಿ ಡಿಸ್ಕೌಂಟ್ ಸಿಗ್ತದೆ. ಓಕೆ, ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗ್ಲಿಕ್ಕತ್ತದೆ ಅಂಥೇಳಿ ನಾನು ಅನ್ಕೋತೀನಿ. ಓಕೆ, ಇನ್ನು ನೆಕ್ಸ್ಟ್ ವಿಚಾರ ನೋಡೋಮು. ನೀವು ನನ್ನ ಫರ್ದರ್ ಇನ್ಫಾರ್ಮೇಷನ್ ಬೇಕಾದ್ರೆ ಚಿದು ಸರ್ ಅಫಿಷಿಯಲ್ ಅಂತೇಳಿ ಅಂದರೆ ಟೆಲಿಗ್ರಾಮ್ ಚಾನಲ್ ಅದ. ಆ ಟೆಲಿಗ್ರಾಮ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ ಕುರಿತಾದ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ, ಅಲ್ಲಿ ನೋಡ್ಬೋದು. ತಿಳ್ತಾ, ಮತ್ತು ಕೆಲವೊಂದು ನಿಮ್ಗೆ GK ಆಮೇಲೆ ಕರೆಂಟ್ ಅಫೇರ್ಸ್ PDF ಫೈಲ್ಸ್ ಐತೆ ಸಿಗ್ತಾವ. ಓಕೆ, ಯುಟಿಲೈಸ್ ಮಾಡ್ಕೊಳ್ರಿ. ಮತ್ತು ನೀವು ಎಲ್ಲರೇ ಟೆಲಿಗ್ರಾಮ್ ಲಿಂಕ್ ಅದು ನಿಮ್ಗೆ ಇದನ್ನು ಆಗ್ಲಿಕ್ಕಂದ್ರೆ ಟೆಲಿಗ್ರಾಮ್ ಆ್ಯಪಿಗೆ ಹೋಗ್ರಿ. ಟೆಲಿಗ್ರಾಮ್ ಆ್ಯಪಿಗೆ ಹೋಗಿ ಅಲ್ಲಿ ಸರ್ಚ್ ಬಾರ್ ಇರ್ತದೆ, ಸರ್ಚ್ ಬಾರ್ ಒಳಗೆ ಚಿದು ಸರ್ ಅಂತೇಳಿ ನೀವು ಟೈಪ್ ಮಾಡಿರಿ ಅಂತಂದ್ರೆ
ನಂದು ಫೈಲ್ ಬರ್ತದೆ ಚದುಸರ್ ಅಫಿಷಿಯಲ್ ಅಂತೇಳಿ, ಇದು ಲೋಗೋ ಇರ್ತದೆ. ಅಲ್ಲಿ ನೀವು ಜಾಯಿನ್ ಆದ್ರಿ ಅಂತಂದ್ರೆ ನಾ ಏನು ಅಪ್ಡೇಟ್ ಕೊಡ್ತಾನೋ ಎಲ್ಲ ನಿಮಗೆ ಗೊತ್ತಾಗ್ತದೆ. ವಿಷಯ ಶುರು ಮಾಡೋಣ. ಓಕೆ, ನಾನು ಇವತ್ತು ತೊಗೊಂಡಿರ್ತಕ್ಕಂಥ ವಿಷಯ ಗಗನಯಾನ. ಗಗನಯಾನ ಏನು? ಗಗನಯಾನ, ಗಗನಯಾನ ಅಂತಂದ್ರೆ ಮಾನವ ಸಹಿತ ಬಾಹ್ಯಾಕಾಶಯಾನ. ಮಾನವ ಸಹಿತ ಬಾಹ್ಯಾಕಾಶಯಾನ. ಓಕೆ, ಅಂದ್ರೆ ಜನರ ಸಹಿತ ಹೋಗ್ತಾರೋ ಅಂತಂದಾಗ. ಈ ವಿಷಯ ಯಾವ ಮಾತು ಪಡ್ತಿದ್ದಾರೆ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲೆಲ್ಲಿ ಯೂಸ್ ಆಗ್ತೈತಿ ಅಂತಂದ್ರೆ ಕೆ ಎ ಎಸ್ ಪ್ರಿಲಿಮ್ಸ್ ಪೇಪರ್ 2, ಕೆ ಎಸ್ ಪ್ರಿಲಿಮ್ಸ್ ಪೇಪರ್ 2. ಆಮೇಲೆ ಮೇನ್ಸ್, ಕೆ ಎಸ್ ಪ್ರಿಲಿಮ್ಸ್ ಪೇಪರ್ 2 ಆಯಿತು. ಆಮೇಲೆ ಮೇನ್ಸ್ ಜನ್ರಲ್ ಸ್ಟಡೀಸ್ ಪೇಪರ್ 3ಗೆ ಭಾಳ ಹೆಲ್ಪ್ ಆಗ್ತದೆ. ಆಮೇಲೆ ಇವನ್ ನೀವು IAS ಪ್ರಿಪ್ರೇಷನ್ ಮಾಡತ್ತಿದ್ದರೂ ಸಹಿತ ಪ್ರಿಲಿಮ್ಸ್ ಪೇಪರ್ 1ನೇ ಕವರ್ ಆಗ್ತದೆ. ಜೊತೆಗೆ ಮೇನ್ಸ್ ಜನ್ರಲ್ ಸ್ಟಡೀಸ್ ಪೇಪರ್ 3 ಕವರ್ ಆಗ್ತದೆ. ಇದ್ರ ಜೊತೆಗೆ SDA ಒಳಗೆ ಕ್ವಶನ್ ಬರ್ಲಿಕ್ಕತ್ತಾವು, FDA ಒಳಗೆ ಬರ್ತಾವು. ಆಮೇಲೆ ಇತ್ತೀಚೆಗೆ ಹೆಚ್ಚಾಗಿ PSI ಒಳಗೆ ಕೇಳಲಿಕ್ಕತ್ತಾನ, PC ಒಳಗೆ ಕ್ವಶನ್ ಬರ್ಲಿಕ್ಕತ್ತಾವು. ಓಕೆ, ಆಮೇಲೆ ಬಿಡು ಎನಿ ಅದರ್ ಗೌರ್ಮೆಂಟ್ ಜಾಬ್ ಎಲ್ಲದ್ರೊಳಗೆ ಈಗ ಟೆಕ್ನಾಲಜಿ ಕುರಿತಾಗಿ ಬಹಳ ಕ್ವಶನ್ ಬರಕತ್ತಾವು. ಬಿ ಕೇರ್ಫುಲ್. ಏನು ಗಗನ ಅನ್ನೋದನ್ನು ಪೂರ್ತಿ ಇದರ ಜಾತಕವನ್ನು ಇವತ್ತು ನೋಡಿಬಿಡೋಣ ಅಂತ. ಓಕೆ, ನೀವು ಸಾಧ್ಯ ಆದರೆ ಒಂದು ಪೆನ್ ಪೇಪರ್ ಇಟ್ಕೊಳ್ರಿ, ಹೆಂಗೆ ಹೇಳ್ತಾನೆ ನೋಟ್ಸ್ ಮಾಡ್ಕೋತವ್ರಿ, ನಿಮಗೂ ಬಹಳ ಹೆಲ್ಪ್ಫುಲ್ ಆಗ್ತದೆ. ಗೊತ್ತಿರಲಿ, ಇಸ್ರೋ ನಮ್ಮ ಹೆಮ್ಮೆಯ ನಮ್ಮ ಪ್ರೀತಿಯ ಇಸ್ರೋ. ಇಸ್ರೋ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತು ಸ್ವಲ್ಪ. ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ 1969ರಲ್ಲಿ ಸ್ಥಾಪನೆ ಆಯಿತು. ಬಟ್ 1969ಕ್ಕಿಂತ ಮುಂಚೆ 1962ರೊಳಗೆ ಇದರ ಹೆಸರು ಇಂಕೋಸ್ಪಾರ್ ಅಂತ ಹೇಳಿತ್ತು. ಏನು ಇಂಕೋಸ್ಪಾರ್ ತಿಳಿತಾ ನಮಗೆಲ್ಲ? 1969ದಿಂದ ನಾವು ಏನಂತೀವಿ ಇಸ್ರೋ ಅಂತೀವಿ. ಆದರೆ 1962ದಿಂದ 1969ವರೆಗೂ ಏನಂತಾರೆ ಇಂಕೋಸ್ಪಾರ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಅಂತ ಹೇಳಿತ್ತು ಮೊದಲು. ಓಕೆ, 1962 ಒಳಗೆ. ಮತ್ತು ಅದು 1969 ಒಳಗೆ ಏನಂತ ಹೇಳಿ ಬದಲಿಸ್ತಾರೆ, ಇಸ್ರೋ ಅಂತೇಳಿ ಹೆಸರು ಬದಲಾಗ್ತದೆ. ಓಕೆ, ನಿಮ್ಗೆ ಗೊತ್ತಿರ್ಬೋದು ಇಸ್ರೋದ ಮೊದಲ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಇವರನ್ನು ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನದ ಪಿತಾಮ ಅಂತ ಕರಿತೀವಿ. ಇವತ್ತು ಭಾರತದ ನಾವು ಈ ಸ್ಪೇಸ್ ಒಳಗೆ ಇಷ್ಟು ದೊಡ್ಡ ಒಂದು ಸಾಧನೆಯೊಳಗೆ ಗಾಯತೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಇದೇ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು. ಇವರು ಹಾಕಿಕೊಂಡಂಥ ಅಡಿಪಾಯದಿಂದ ನಮ್ಮ ಇಸ್ರೋ ಈಗ ಈ ಮಟ್ಟಕ್ಕೆ ಬೆಳಕತ್ತದ. ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಈಗ ನಿಮಗೆಲ್ಲರಿಗೂ ಗೊತ್ತು, ಪ್ರಸ್ತುತ ಅಧ್ಯಕ್ಷರು ಎರಡರೂ ಎಸ್ ರೈಟ್ KE ಶಿವನ್. ನೀವು ಹೇಳಿ ಸರಿ, ಅದೇ ಫುಲ್ ಹೆಸರೇನು? ಕೈಲಾಸ ಒಡಿವು ಶಿವನ್ ಅಂಥೇಳಿ. ಕೈಲಾಸ ಒಡಿವು ಶಿವನ್ ಪ್ರಶ್ನೆ ಕೇಳ್ತಿರ್ತಾನೆ PC PS ಆಗಿ ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾರು ಅಂತೇಳಿ ಈಗ ಪೂರ್ತಿಯಾದ ಪ್ರಶ್ನೆಗಳು ಬರ್ತಿರ್ತಾವೆ, ಸ್ವಲ್ಪ ಗೊತ್ತಿರಲಿ. ಓಕೆ, ಈ ನಮ್ಮ ಇಸ್ರೋನ ಈಗ ಸ್ಪೇಸ್ ಕುರಿತಾದ ಯಾವುದೇ ಒಂದು ವಿಚಾರಗಳು ಬಂತು ಅಂದ್ರೆ ಅದು ಯಾವ್ದಕ್ಕೆ ಸಂಬಂಧಿರ್ತದೆ? ನಮ್ಮ ಇಸ್ರೋಕ್ಕೆ ಸಂಬಂಧಿರ್ತದೆ. ಈ ಗಗನಯಾನ ಸಹಿತ, ಈಗ ನಾನು ಮಾತಾಡ್ತಕ್ಕಂಥ ಗಗನಯಾನ ಸಹಿತ ಅದು ಕೂಡ ಯಾವುದರಿಂದ ಆಗ್ತದೆ? ಇದೇ ನಮ್ಮ ಪ್ರೀತಿಯ ಇಸ್ರೋದಿಂದ ಆಗ್ತದೆ. ಓಕೆ, ವಿಚಾರ ನೋಡೋಣ. ಏನಿದು ಬೇಸಿಕಲಿ ಗಗನಯಾನ? ಓಕೆ, ಸಿಂಪಲ್ ತಿಳ್ಕೊಂಬಿಟ್ರಿ, ಗಗನಯಾನ ಅನ್ನೋದು ಮಾನವ ಸಹಿತ. ನಾವು ಇಲ್ಲಿ ತನಕ ಕಳಿಸಿದ್ದೀವಿ, ಚಂದ್ರಯಾನ 1 ಆಗಿರ್ಬೋದು, ಚಂದ್ರಯಾನ 2 ಆಗಿರ್ಬೋದು, ಮಾನವ ಸಹಿತ ಬಾಹ್ಯಾಕಾಶಯಾನ. ಓಕೆ, ಮಾನವ ಸಹಿತ ಬಾಹ್ಯಾಕಾಶಯಾನ. ಈ ಮಾನವ ಸಹಿತ ಅಂದ್ರೆ ಮನುಷ್ಯರು ಸಹಿತ ಹೋಗ್ತಾರೋ ಅಂತಂದಾಗ. ಈಗ ನೋಡ್ರಿ, ನಾವು ಫೇಮಸ್ ಚಂದ್ರಯಾನ್ 1 ಮಾಡಿದ್ದೀವಿ, ಆಮೇಲೆ ಚಂದ್ರಯಾನ್ 2 ಲಾಂಚ್ ಆಗ್ಯದ, ಆಮೇಲೆ ನೆಕ್ಸ್ಟ್ ಮಂಗಳಯಾನ ಆಗ್ಯದ. ಓಕೆ, ಈಗ ಪ್ರಿಪ್ರೇಷನ್ ಮಂಗಳಯಾನ 2ಕ್ಕೆ ಮಾಡಲಾಗ್ತೀವಿ. ಆಮೇಲೆ ಶುಕ್ರಯಾನ ಕೂಡ ಪ್ಲ್ಯಾನ್ ನಡೆದದ. ಓಕೆ, ಇವೆಲ್ಲ ಏನಪ್ಪ ಅಂದರೆ ಫ್ಯೂಚರ್. ಇವು ನೋಡ್ರಿ, 2008 ಚಂದ್ರಯಾನ 1 ಆಗ್ತದೆ, 2019 ಚಂದ್ರಯಾನ 2 ಆಗ್ತದೆ, 2013 ಮತ್ತು 2014 ಅವಧಿ ಒಳಗೆ
ಮಂಗಳಯಾನ ಆಗ್ತದೆ. ಇವೆಲ್ಲ ಏನು, ಜಸ್ಟ್ ನಾವು ಆರ್ಬಿಟರ್ ಲ್ಯಾಂಡರ್ ರೋವರ್ ಕಳಿಸಿದ್ದಷ್ಟೇ. ಓಕೆ, ಅಲ್ಲಿ ಮನುಷ್ಯರನ್ನು ಕಳಿಸಿದ್ದಿಲ್ಲ, ಇಲ್ಲಿ ಮ್ಯಾನ್ ಇರಲಿಲ್ಲ ಇಲ್ಲಿ. ಓಕೆ, ಜಸ್ಟ್ ನಾವು ಅಪಾರಟಸ್ ಇಟ್ಟು ಕಳಿಸಿದ್ವಿ. ಇಲ್ಲಿ ಏನು ಮಾಡ್ತೀವಿ ಗಗನದಲ್ಲಿ, ಮಾನವಸಿದ್ಧ ಬಾಹ್ಯಾಕಾಶ ಏನು ಮಾಡ್ತೀವಿ, ಬೇಸಿಕಾಗಿ ಎಷ್ಟು ಜನರನ್ನು ಕಳಿಸೋರಿದ್ದೀವಿ ಅಂತಂದ್ರೆ 4 ಜನರನ್ನ. ಇದಾಗೋದು ಯಾವಾಗಂದ್ರೆ 2022ಕ್ಕೆ, 2022. ಬಟ್ ಈಗ ಕೊರೋನಾ ಅಂತೂ ಎಲ್ಲ ಕಡೆ ಇಫೆಕ್ಟ್ ಬೀರ್ಲಿಕ್ಕತ್ತದ, ನೋಡಬೇಕು. ಅಕಸ್ಮಾತ್ 2022ಕ್ಕೆ ಪ್ಲ್ಯಾನ್ ಮಾಡಿದ್ವಿ ಗಗನಯಾನ ಮಾಡ್ಬೇಕಂಥೇಳಿ, ಬಟ್ ಈ ಕೊರೋನಾ ಇಶ್ಯೂಸ್ ಅಲ್ಲಿಂದ ಬಹುಶಃ ಮುಂದೆ ಹೋಗ್ಬೋದು ಅಂತ ಅನಿಸ್ತದೆ. ಯಾಕಂದರೆ ಎಲ್ಲ ಕೆಲಸ ಈಗ ಶಟ್ ಡೌನ್ ಆಗಿಬಿಟ್ಟದ. ನೋಡೋಣ, ಅದು ಅಪಾರ್ಟ್ ಅದನ್ನು ಬೇರೆ ಕಡೆ ಇಟ್ಬಿಡೋಣ. ಕೊರೋನಾದ ವಿಚಾರ ಸುಮ್ಮನೆ ಜಸ್ಟ್ ಹೇಳಿದೆ ನಿಮ್ಗೆ, ಅಪ್ಡೇಟ್ ಇರಲಿ ಅಂತೇಳಿ. 2022ಕ್ಕೆ ಹಾರಿಸ್ಬೇಕು ಅನ್ನೋ ವಿಚಾರದ. ಎಷ್ಟು ಜನ ಅಂತ ಹೇಳಿದೆ, 4 ಜನ 2022ಕ್ಕೆ. ಎಷ್ಟು ಕಿಲೋಮೀಟರ್ ಮ್ಯಾಗ ಹೋಗ್ತಾರೆ, ಇದು ಭೂಮಿ ಹತ್ರ ಕೊಡ್ರಿ. ಈ ಭೂಮಿ ಸರ್ಫೇಸಿಂದ ಎಷ್ಟು ಕಿಲೋಮೀಟರ್ ಮ್ಯಾಗ ಹೋದ್ರೆ ಅಂದ್ರೆ ಲೋವರ್ ಅರ್ತ್ ಆರ್ಬಿಟ್. ಎಷ್ಟು? ಲೋವರ್ ಅರ್ತ್ ಆರ್ಬಿಟ್, ಲೋವರ್ ಅರ್ತ್ ಆರ್ಬಿಟ್ ಎಲ್ ಇ ಒಂದು ಕರಿತೀವಿ. ಲೋವರ್ ಅರ್ತ್ ಆರ್ಬಿಟ್ ಅಂದ್ರೆ 400 ಕಿಲೋಮೀಟ್ರ್ ಅಂದ್ರೆ ಭೂಮಿಯಿಂದ ಎಷ್ಟು, 400 ಕಿಲೋಮೀಟ್ರ್ ಮ್ಯಾಗ ಹೋಗ್ತಾರೆ. 400 ಕಿಲೋಮೀಟ್ರ್ ಮ್ಯಾಗ ಹೋಗಿ ಅಲ್ಲಿ ರಿಸರ್ಚನ್ನು ಕೈಗೊಳ್ತಕ್ಕಂಥದ್ದು. ನೋಡ್ರಿ, ಭೂಮಿಯಿಂದ ಮೇಲೆ 400 ಕಿಲೋಮೀಟ್ರ್, ಐ ಹೋಪ್ ನಿಮ್ಗೆ ಅರ್ಥ ಆಗತ್ತೈತೆ ಅನ್ಕೋತೇನೆ ನಾನು. 400 ಕಿಲೋಮೀಟ್ರ್, 4 ಜನ, ಎಷ್ಟು ದಿನ ಹೋಗ್ತಾರೆ ಅಂದ್ರೆ 7 ದಿನ ಇರ್ತಾರೆ, ಒಂದು ವೀಕ್ 7 ದಿನ. ಹಂಗಾದ್ರೆ ಇದಕ್ಕೆ ಖರ್ಚು ಎಷ್ಟು ಬರ್ತೈತಿ ಅಂದಾಗ ನಿಮ್ಗೆ ಅಚ್ಚರಿ ಅನಿಸ್ಬೋದು, 1,000 ಕೋಟಿ. ಎಸ್, 4 ಜನ, 400 ಕಿಲೋಮೀಟ್ರ್, 7 ದಿನ, ಎಷ್ಟು, 1,000 ಕೋಟಿ ರೂಪಾಯಿ ಗಗನಯಾನಕ್ಕೆ ಖರ್ಚು ಮಾಡಲಾಗ್ತಾಯಿದೆ. ತಿಳಿತಾ? ಯಾಕಂದರೆ ಇದು ಭಾರತದ ಮೊಟ್ಟ ಮೊದಲ ಗಗನಯಾನ ಯೋಜನೆ. ಓಕೆ, ಹಾಗಾದ್ರೆ ನೋಡ್ರಿ, ಇಲ್ಲಿ ನೋಡ್ತಾ ಇದ್ರಿ, ಗಗನ ಇಂಡಿಯಾಸ್ ಫಸ್ಟ್ ಮ್ಯಾನ್ಡ್ ಸ್ಪೇಸ್ ಮಿಷನ್, ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ, ಭಾರತದ ಮೊದಲ ಮಾನವ ಸಹಿತ, ಇದು ಗೊತ್ತಿರಲಿ. ಓಕೆ, ಎಸ್. ಆಮೇಲೆ ಇದು ಕ್ಯಾಪ್ಸುಲ್ ವಾಪಸ್ ಬರಬೇಕಾದ್ರೆ, ಈ ಕ್ಯಾಪ್ಸುಲ್ದಾಗ ಬರ್ತಾರೆ, ಇದು ಲಾಂಚ್ ಆಗಬೇಕಾದ್ರೆ, ಇದು ತಿಳಿತಾ, ಎಸ್ ಲಾಂಚ್ ಆಗಬೇಕಾದ್ರೆ ಈ ರೀತಿ ಡ್ರೆಸ್ ಇರ್ತಾವೆ, ಕೇಸರಿ ಕಲರ್ ಒಳಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, 3% ಅಂತಿತ್ತು, ಬಟ್ ಈಗ ಏನಾಗಿದೆ, ಮೊದಲೆಲ್ಲ 3% ಇತ್ತು, ಮತ್ತೆ ಏನು ಮಾಡ್ಯಾರಪ್ಪ ಅಂದ್ರೆ 4% ಮಾಡ್ಯಾರ, 4 ಜನರನ್ನ ಮಾಡಲಾಗಿದೆ ಈಗ. ಓಕೆ, ಎಷ್ಟು ಜನ, 4 ಜನ. ಓಕೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಓಕೆ, ಈಗ ಇಲ್ಲಿ ನೋಡಿ, ಈ ಗಗನಯಾನಕ್ಕೆ ಹೇಳಿದ್ದೀನಿ, 4 ಜನ, 400 ಕಿಲೋಮೀಟ್ರ್ ಮೇಲೆ, ಆಮೇಲೆ 1 ವೀಕ್, ಈ 7 ದಿನ ಹೋಗ್ತಾರೆ. ಓಕೆ, ಖರ್ಚು 1,000 ಕೋಟಿ, ಖರ್ಚು 1,000 ಕೋಟಿ. ಹಾಗಾದರೆ ನೆಕ್ಸ್ಟ್ ನೋಡ್ತಾ ಬರೋಣ, ಈ ಗಗನಯಾನವನ್ನು ಉಡಾವಣೆ ಯಾವುದರಿಂದ ಮಾಡ್ತಾರೆ? ಉಡಾವಣೆ, ಉಡಾವಣೆ ಯಾವುದು ಅಂತಂದರೆ GSLV Mark III ಅಂತಕ್ಕಂಥ ಉಡಾವಣಾ ವಾಹನ. ಓಕೆ, GSLV Mark III ಬಳಸಲಾಗುವುದು. ಏನು GSLV ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಜಿಯೋ ಸಿಂಕ್ರೋನಸ್ ಅಂದ್ರೆ ಕನ್ನಡ ಏನಂತಾರೆ, ಭೂಮೇಳಯಕ ಉಪಗ್ರಹ ಉಡ್ಡಯನ ವಾಹನ ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿರ್ತದೆ. ಹಂಗಾದ್ರೆ ಈ ಗಗನಯಾನ ಹಾರಿಸ್ತೀವಿ ಅಂದ್ರೆ ನಿಮಗೊಂದು ಕ್ವಶನ್ ಕಮೆಂಟ್ ಮಾಡಿರಿ ನಾನು, ಚಂದ್ರಯಾನ 2 ಯಾವ ರಾಕೆಟ್ನಿಂದ, ಉಡ್ಡಯನ ವಾಹನ ಅಂದರೆ ಏನು ಇಲ್ಲಿ ರಾಕೆಟ್ ಅಂದಂಗೆ, ಯಾವ ರಾಕೆಟ್ನಿಂದ ಹಾರಿಸಲಾಯಿತು ಕಮೆಂಟ್ ಮಾಡಿರಿ. ಓಕೆ, ಚಂದ್ರಯಾನ 2, ಆಮೇಲೆ ಚಂದ್ರಯಾನ 1, ಆಮೇಲೆ ಮಂಗಳಯಾನ. ಓಕೆ, ಚಂದ್ರಯಾನ 2ಕ್ಕೆ ಯಾವ ರಾಕೆಟ್ ಬಳಸಿದ್ವಿ ಕಮೆಂಟ್ ಮಾಡಿರಿ, ಚಂದ್ರಯಾನ 1ಕ್ಕೆ ಯಾವ ರಾಕೆಟ್ ಬಳಸಿದ್ವಿ, ಮಂಗಳಯಾನಕ್ಕೆ ಯಾವ ರಾಕೆಟ್ ಬಳಸಿದ್ವಿ ಅನ್ನೋದು ಕಮೆಂಟ್ ಮಾಡಿರಿ. ಓಕೆ, ಸರಿಯಾದ ಆನ್ಸರನ್ನು ನೀವೇನು ಆನ್ಸರ್ ಕೊಟ್ಟಿರ್ತೀರೋ ಅಲ್ಲಿ ನಾನು ಕಮೆಂಟ್ ಮಾಡ್ತೇನೆ. ಓಕೆ, ಈ GSLV Mark III ಏನಂತ ಕರೀತಾರಪ್ಪ ಅಂತಂದ್ರೆ ಫ್ಯಾಟ್ ಬಾಯ್ ಅಂತ ಕರಿತೀವಿ, ದಿ ಫ್ಯಾಟ್ ಬಾಯ್. ಇನ್ನೊಂದು ಹೆಸರು ಕೊಟ್ಟಾರೆ 2018 ಏನಪ್ಪ ಅಂತಂದ್ರೆ ಭಾರತದ ಬಾಹ್ಯಾಕಾಶ ಅನ್ನೋದು ಬಾಹುಬಲಿ ಅಂತ ಕರೀತಾರೆ. ಮತ್ತು ಬಾಹುಬಲಿ ಪ್ರವಾಸ ಅಲ್ಲ, ಓಕೆ, ಬಾಹುಬಲಿ ಪ್ರವಾಸ ಅಲ್ಲ, ಇದು ವರ್ಕ್ ಮಾಡ್ತಕ್ಕಂಥ ಅಂದ್ರೆ ಹೈಯೆಸ್ಟ್ ಎಟ್ಟಪ್ಪ ಅಂದ್ರೆ ಅಪ್ ಟು 4 ಟನ್ ಅಂದ್ರೆ 4,000 kg ತಕ್ಕ ತೂಕನ ಹೊತ್ತೊಯ್ತದ, 4,000 kgವರೆಗೂ ತೂಕನ ಹೊತ್ತೊಯ್ತು. ಇದಕ್ಕಿಂತ ಮೊದಲೇ PSLV ಇತ್ತು. PSLV ಎಷ್ಟು ಹೋಯ್ತದ ನಿಮಗೆಲ್ಲ ಗೊತ್ತಿರುವಂತೆ, PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, 1,750 kg, ಅದಕ್ಕಿಂತ ಜಾಸ್ತಿ ಹೋಗಿಲ್ಲ ಅದು, ಅಷ್ಟೇ ಹೋಯ್ತಿತ್ತು.
ಇದು ಬಾಹುಬಲಿ ಅಂದ್ರೆ ಅಪ್ ಟು 4000 ಕೆಜಿ. ಇನ್ನೊಂದು ಚಂದ್ರಯಾನ 2 ಎಷ್ಟು ಕೆಜಿ ಇತ್ತು? 3.8 ಟನ್ ಇತ್ತು. ಅದನ್ನು ತೊಗೊಂಡು ಆರ್ತಲ್ಲ ಎಸ್ ಓಕೆ. ಇದು ರಾಕೆಟ್ ಬಗ್ಗೆ. ಗಗನಯಾನವನ್ನು ಯಾವ ರಾಕೆಟ್ನಿಂದ ಉಡಾವಣೆ ಮಾಡ್ತೀವಿ? GSLV Mark 3. JSLV ಫುಲ್ ಫಾರ್ಮಿನು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಸಿರೀಸ್. ಮಾರ್ಕ್ ಇದೇನು ಮಾರ್ಕ್ 3 ಸಿರೀಸ್, ಮೂರನೇ ಸಿರೀಸ್ ಅಂದಂಗೆ. ಇದಕ್ಕೆ ಏನಂತ ಕರೀತಾರೆ? ಫ್ಲಾಟ್ ಬಾಯ್ ಅಂತ ಕರೀತಾರೆ. 2018ರಲ್ಲಿ ಇದಕ್ಕೆ ಏನಂತ ಹೆಸರಿಟ್ಟರು? ಬಾಹುಬಲಿ, ಭಾರತದ ಬಾಹ್ಯಾಕಾಶದ ಬಾಹುಬಲಿ. 8 ಕೆಜಿ ತೊಗೊಂಡಿತ್ತು, 4000 ಕೆಜಿ. ಚಂದ್ರಯಾನ 2 ಎಷ್ಟಿತ್ತು? 3.8 ಟನ್ ಇತ್ತು. ಅದನ್ನು ಕೂಡ ಹೊತ್ತೊಯ್ದಿರ್ತಕ್ಕಂಥದ್ದು. ಓಕೆ, ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ. ಹಂಗಾದ್ರೆ ಈ 4 ಜನರನ್ನು ಯಾರು ಆಯ್ಕೆ ಮಾಡ್ತಾರೋ? ಓಕೆ, ಈಗ 4 ಜನ ಏನಿದಾರೋ ಆ 4 ಜನರನ್ನು ಯಾರು ಆಯ್ಕೆ ಮಾಡ್ತಾರೋ? 4 ಜನರನ್ನು ಅಂದರೆ 4 ಜನರನ್ನು ಅಂದರೆ ಗಗನಯಾತ್ರಿಗಳನ್ನು ಆಯ್ಕೆ ಮಾಡುವ ಹೊಣೆ ಯಾರಿಗಿದೆ? ಯಾತ್ರಿಗಳ ಆಯ್ಕೆ ಹೊಣೆ ಯಾರಿಗಿದೆ? ಇಲ್ಲಿ ಆಯ್ಕೆ ಹೊಣೆ ಅಂದಾಗ ಇಲ್ಲಿ ನಾವು ಆಪ್ಷನ್ ಕೊಡ್ತೀನಿ. ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ ನಾಸಾ, ಆಪ್ಷನ್ ಸಿ ಇಂಡಿಯನ್ ಏರ್ಫೋರ್ಸ್, ಆಪ್ಷನ್ ಡಿ ಇಂಡಿಯನ್ ಆರ್ಮಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ, ಹೇಳ್ರಿ ನೋಡೋಣ, ಕಮೆಂಟ್ ಮಾಡ್ರಿ. ಓಕೆ, ಆನ್ಸರ್ ಕಮೆಂಟ್ ಮಾಡಿರಿ ನೋಡೋಣ. ಆಲ್ಮೋಸ್ಟ್ ಈಗ 4 ಜನರನ್ನ ಆಯ್ಕೆ ಮಾಡ್ತಕ್ಕ 4 ಜನ ಗಗನಯಾತ್ರಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಹೊಣೆ ಯಾರಿಗೆ ತಂದ್ಕೊಳ್ಳಿ? ಎಲ್ಲರೂ ಹೋಗ್ತಾರೋ ಇಸ್ರೋ ಅಂತ ಹೇಳ್ತಾರೆ. ಇಸ್ರೋ ತಪ್ಪು, ಇಸ್ರೋ ಅಲ್ಲ. 4 ಜನ ಗಗನಯಾತ್ರಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಹೊಣೆ ಯಾರಿಗೆ ತಂದ್ರೆ? IAF. ಸರಿಯಾದ ಉತ್ತರ ಯಾವುದು? IAF. IAF ಅಂದರೆ ಇಂಡಿಯನ್ ಏರ್ಫೋರ್ಸ್. ಓಕೆ, ಅರ್ಥ ಆಗ್ತದ? ಭಾರತದ ವಾಯುಸೇನೆಗೆ, ಭಾರತೀಯ ವಾಯುಸೇನೆಗೆ ಏನು ಮಾಡಲಾಗಿತ್ತು? ಈ ಒಂದು ಗಗನಯಾತ್ರಿಗಳ ಆಯ್ಕೆಯನ್ನು ಕರೆಸಲಾಗಿತ್ತು. ಈ ಪ್ರಶ್ನೆ ಬರಬಹುದು, ನೆನಪಿರಲಿ. ಓಕೆ, ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಎಸ್, ಐ ಹೋಪ್ ಕ್ಲಿಯರ್ ಆಯಿತಾ? ಇನ್ನು ನೆಕ್ಸ್ಟ್ ಹೋಗೋಣ. ಎಸ್, ಈ 4 ಜನರಿಗೆ ಬೇಸಿಕ್ ಫೌಂಡೇಶನ್ನ ಟ್ರೈನಿಂಗನ್ನು ಯಾವಾಗ ಕೊಡ್ತಾರೋ? ಇಂಡಿಯನ್ ಏರ್ಫೋರ್ಸ್ ಕೊಡ್ತದೆ. ಇಂಡಿಯನ್ ಏರ್ಫೋರ್ಸ್ ಕೊಟ್ಟ ಮೇಲೆ ಇಸ್ರೋ ಬೇಸಿಕ್ ಟ್ರೈನಿಂಗ್ ಕೊಡ್ತದೆ. ಇಸ್ರೋದು ಎಲ್ಲಿಪ್ಪ ಅಂದ್ರೆ ಬೆಂಗಳೂರಿನಾಗ. ಇಸ್ರೋ ಕೇಂದ್ರ ಬೆಂಗಳೂರು. ಈ ಸ್ಪೆಷಲ್ಲಾಗಿ ಇವ್ರಿಗಾಗಿನೇ, ಈ ಗಗನಯಾತ್ರಿಗಳಿಗಾಗಿನೇ ಏನು ಮಾಡಿದೆ ಇಸ್ರೋ? HSFC ಅಂತಕ್ಕಂಥ ಒಂದು ಕೇಂದ್ರವನ್ನು ಆರಂಭಿಸಿದೆ. ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅಂತೇಳಿ. ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಇದು ಎಲ್ಲಿ ಸ್ಥಾಪನೆಯಾಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ. ಪ್ರಶ್ನೆ ಬರಬಹುದು, ವೆರಿ ವೆರಿ ಇಂಪಾರ್ಟೆಂಟ್. HSFC ಕೇಂದ್ರ ಎಲ್ಲಿದೆ? ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಕೇಂದ್ರ ಎಲ್ಲಿದೆ? ಅದು ಬೆಂಗಳೂರಿನಲ್ಲಿದೆ. ನೋಡ್ರಿ, ಬಹಳ ಬಹಳ ಇಂಪಾರ್ಟೆಂಟ್ ಇವು, ಗೊತ್ತಿರಲಿ. ತಿಳ್ತಾ, ಇದು ಇಸ್ರೋದ ಒಂದು ಅಧೀನ ಸಂಸ್ಥೆ, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್. ಈ ಯೋಜನೆ ಶಕ್ತಿ ಕೇಂದ್ರ, ಈ ಗಗನಯಾನ ಒಂದು ಯೋಜನೆ ಏನಿದೆನೋ, ಗಗನಯಾನ ಯೋಜನೆಯ ಶಕ್ತಿ ಕೇಂದ್ರ ಯಾವುದು ಅಂತ ಕೇಳಿದಾಗ ದ್ಯಾಟ್ ಈಸ್ HSFC. ಬಹಳ ಕ್ಲಿಯರಾಗಿ ಹೇಳ್ತಾಯಿದ್ದೀನಿ, ಬಹಳ ಕ್ಲೀನಾಗಿ ಹೇಳ್ತೀನಿ, ಯಾವುದೋ ಡೌಟ್ ನಿಮಗೆ ಇಲ್ಲಿ ಉಳಿಯಂಗಿಲ್ಲ. ಅರ್ಥ ಆಗ್ತದೆ. ಇಲ್ಲಿ ಏನಾಗ್ತದಂದ್ರೆ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿ ಉಳಿಯೋಗಿ ಇರುವ ಇಂಜಿನಿಯರಿಂಗ್ ಸಿಸ್ಟಮ್ ಹಿಡ್ಕೊಂಡು ಗಗನಯಾನದ ಪ್ರೊಜೆಕ್ಟ್ ತನಕ ಪ್ರತಿಯೊಂದು ರೂಪುರೇಷೆ ಎಲ್ಲಿ ರೂಪುಗೊಳ್ತದೆ ಅಂದ್ರೆ ಅದು HSFCಯಲ್ಲಿ ರೂಪುಗೊಳ್ತದೆ. ಮತ್ತು ಗಗನಯಾನಿಗಳ ಬೇಸಿಕ್ ಟ್ರೈನಿಂಗ್ ಕೂಡ ಇದೇ HSFC ಒಳಗನ ನಡೀತದೆ. ಈ ಗಗನಯಾನ ಪ್ರಾಜೆಕ್ಟ್ಗೆ ಡೈರೆಕ್ಟರ್ ಯಾರಂದ್ರೆ ಗಗನಯಾನ ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು ಅಂತಂದ್ರೆ R. Hutton ಅಂತೇಳಿ ಅವ್ರ ಹೆಸರು. R. Hutton ನೆನಪಿರಲಿ, ಇವರು ಇಸ್ರೋದ ಗಗನಯಾನದ ಪ್ರಾಜೆಕ್ಟ್ ಡೈರೆಕ್ಟರ್. ಓಕೆ, ಪಾಯಿಂಟ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಸಾಧ್ಯ ಆದರೆ ನೋಟ್ಸ್ ಮಾಡ್ಕೋ ಅಂತ ಹೋಗ್ರಿ. ಓಕೆ, ಎಸ್. ಹಂಗಾದ್ರೆ ಉಡಾವಣೆ ಎಲ್ಲಿಂದ? ಲಾಂಚ್ ಎಲ್ಲಿಂದ ಆಗ್ತದೆ? ಆಬ್ವಿಯಸ್ಲಿ ಈಗ ಲಾಂಚ್ ಅಂತ ಬಂದಾಗ ಕನ್ಫ್ಯೂಸ್ ಆಗ್ತದೆ ಎಲ್ಲರಿಗೂ. ಲಾಂಚ್ ಅಂದರೆ ನಿಮ್ಗೆ ಗೊತ್ತಿರಲಿ, ಈಗ ಉಪಗ್ರಹ ಸ್ಯಾಟಲೈಟ್ ಲಾಂಚ್ ಮಾಡುವುದು ಎಲ್ಲಿಂದಪ್ಪ ಅಂತಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಎಲ್ಲಿ ಬರ್ತದೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್? ಓಕೆ, ಗೊತ್ತಿರ್ತದೆ ನಿಮ್ಗೆ. ಶ್ರೀಹರಿಕೋಟ ಎಲ್ಲಿ ಬರ್ತದೆ? ಆಂಧ್ರಪ್ರದೇಶ್. ಎಲ್ಲಿ? ಆಂಧ್ರಪ್ರದೇಶ್. ಓಕೆ,
ಇದೇನಾಯ್ತು ಸೆಟಲೈಟನ್ನು ಲಾಂಚ್ ಮಾಡ್ದಾಯ್ತು. ಏನು ರಾಕೆಟ್ ಕೆಲವೊಬ್ಬರು ಡೌಟ್ ಇರ್ತದೆ, ರಾಕೆಟನ್ನು ಆಲ್ಮೋಸ್ಟ್ ಎಲ್ಲಿ ಪರೀಕ್ಷೆ ಮಾಡ್ತಾರೋ ತುಂಬ, ಹಂಗಾದ್ರೆ ತುಂಬ ಎಲ್ಲಿ ಬರ್ತದೆ ಕೇರಳ, ತುಂಬ ಎಲ್ಲಿ ಬರ್ತದೆ ಕೇರಳ. ಓಕೆ, ರಾಕೆಟ್ ಲಾಂಚಿಂಗ್ ಇದು ಬೇರೆ, ಅಂದ್ರೆ ರಾಕೆಟನ್ನು ಪರೀಕ್ಷೆ ಮಾಡ್ತೀವಿ ಇಲ್ಲಿ ತಿಳ್ತಾ ತುಂಬ. ಇಲ್ಲಿ ನಾವು ಸೆಟಲೈಟನ್ನು ಲಾಂಚ್ ಮಾಡಬೇಕಾದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಓಕೆ, ಇಲ್ಲಿಂದ ನಾವು ಗಗನಯಾನವನ್ನು ಕೂಡ ಇಲ್ಲಿಂದಲೇ ಲಾಂಚ್ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಎಲ್ಲ ಲಾಂಚಿಂಗ್ ಇಲ್ಲಿಂದನೇ ಆಗ್ತದೆ. ಓಕೆ, ಎಸ್ ಐ ಹೋಪ್ ಪಾಯಿಂಟ್ಸ್ ಎಲ್ಲನೂ ಕ್ಲಿಯರ್ ಆಗ್ತದೆ ಅಂದ್ಕೊತೀನಿ. ಹಾಗಾದ್ರೆ ಈಗ ಭೂಮಿಯಿಂದ ಇದು ಇಲ್ಲಿಂದ ಇದು ಭಾರತ ಅಂದ್ಕೊಳ್ರಿ, ಇಲ್ಲಿಂದ ನಾವು ಲಾಂಚ್ ಮಾಡ್ತೀವಿ ಇಲ್ಲಿಂದ ಇದು ಸ್ಪೇಸ್ ಸೆಂಟರ್ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಇಲ್ಲಿಂದ ಹಾರಿಸಿ ಬಿಟ್ಟಿವಿ ಅಂತಂದ್ರೆ ಅವರು ನಮ್ಮ ಇದನ್ನ ಕಕ್ಷೆಯನ್ನು ಸೇರ್ತಾರಲ್ಲ, ಇದು ಎಷ್ಟು ನಿಮಿಷ ಅಂದ್ರೆ ಕೇವಲ 16 ನಿಮಿಷ ಒಳಗೆ ರೀಚ್ ಆಗ್ತಾರೆ, ಇನ್ 16 ಮಿನಿಟ್ಸ್. ಓಕೆ, ಅಲ್ಲಿ ರೀಚಾಗಿ 5 ರಿಂದ 7 ದಿನಗಳ ಕಾಲ, ಆಲ್ಮೋಸ್ಟ್ 1 ವಾರ ಆಗ್ತದೆ, ಅಷ್ಟು ದಿನಗಳ ಕಾಲ ಇರ್ತಾರೋ. ಅಂದರೆ ಕೆಳ ಹಂತದ ಲೋವರ್ ಅರ್ಥ್ ಆರ್ಬಿಟ್ ಅಂತ ಹೇಳಿ, ಲೋವರ್ ಅರ್ತ್ ಎಲ್ ಇ ಓ ಲೋವರ್ ಅರ್ತ್ ಆರ್ಬಿಟ್ನಾಗ, ಅಂದರೆ 400 ಕಿಲೋಮೀಟರ್ ದೂರದಾಗ ಇರ್ತಾರೋ. ಓಕೆ, ಯಾವ ರೀತಿ ನೆಲೆಗೊಳ್ತಾರೋ ಮತ್ತು ವಾಪಸ್ ಹೆಂಗೆ ಬರ್ತಾರು ಅನ್ನೋದನ್ನು ಈಗ ನೋಡೋಣ. ಓಕೆ, ಎಸ್ ಆರ್ ಯು ರೆಡಿ? ಎಲ್ ಎಸ್, ಈ ಮಾಡ್ಯೂಲ್ ಒಳಗೆ ವಾಪಸ್ ಬರ್ತಾರೆ. ಓಕೆ, ಈಗ ಲಾಂಚ್ ಆಗ್ತಾರೆ, ಇದರಿಂದ ಲಾಂಚ್ ಆಗ್ತಾರೆ. ಲಾಂಚ್ ಆಗಿ ಈ ಜೆ ಎಸ್ ಎಲ್ ವಿ 3 ಸ್ಟೇಜ್ ಇದ್ದಿರ್ತಾವೆ, 3 ಸ್ಟೇಜ್ ತಿಳಿತಾ. 3 ಸ್ಟೇಜ್ ಯಾವುದು? ಒಂದು ಸಾಲಿಡ್, ಇನ್ನೊಂದು ಲಿಕ್ವಿಡ್, ಇನ್ನೊಂದು ಯಾವುದು ಕ್ರಯೋಜೆನಿಕ್. ಈ ಗಿರಗಳು ಬಂದಂಗೆ ಬಿದ್ದಂಗೆ ಕೆಳಗೆ ಬೀಳ್ತಾವೆ ಮ್ಯಾಗ ಹರಿದಂಗೆ. ಇಲ್ಲಿ ಏನು ಪೆಲೋಡ್ ಇರ್ತದೋ ಈ ಪೆಲೋಡ್ ಅಟ್ಟ ಬೀಳ್ತದೆ, ಈ ಪೆಲೋಡ್ ಒಳಗೆ ಏನಂತದ ಈ ಕ್ಯಾಪ್ಸೂಲ್ ಇರ್ತದೆ. ಈ ಕ್ಯಾಪ್ಸೂಲ್ದಿಂದ ವಾಪಸ್ ಮತ್ತು ಭೂಮಿಗೆ ಬರಬೇಕಾದ್ರೆ ಈ ಪ್ಯಾರಾಚೂಟ್ಗಳು ಓಪನ್ ಆಗಿ ಅವರು ಸಮುದ್ರದಾಗ ಅರಬ್ಬಿ ಸಮುದ್ರದಾಗ ಲ್ಯಾಂಡ್ ಆಗ್ತಾರೆ. ಇಲ್ಲಿ ನೋಡಿ ಕ್ಲಿಯರಾಗಿ. ಓಕೆ, ಜೇಸುಳಿ ಮಾರ್ತೀರಿ, ಇಲ್ಲಿಂದ ಎಲ್ಲಿಂದಪ್ಪ ಅಂತಂದ್ರೆ ಶ್ರೀಹರಿಕೋಟ ಆಯ್ತು. ಈ ಶ್ರೀಹರಿಕೋಟ ಇಲ್ಲಿಂದ ಏನಾಯ್ತು ಲಾಂಚ್ ಆಯ್ತು ನೋಡಿ ಕ್ಲಿಯರಾಗಿ. 16 ನಿಮಿಷ ಆಗ್ತದೆ ಆರ್ಬಿಟ್ ರೀಚ್ ಆಗಬೇಕಾದ್ರೆ, 16 ಇಲ್ಲಿ ಆರ್ಬಿಟ್ ರೀಚ್ ಆಯ್ತು. ಆರ್ಬಿಟ್ ರೀಚ್ ಆಗಿ ಇಲ್ಲಿ ಕಕ್ಷೆ ಇದೆಷ್ಟು? 400 ಕಿಲೋಮೀಟರ್ ಕಕ್ಷೆ ಇದು. ಓಕೆ, 400 ಕಿಲೋಮೀಟರ್ ಕಕ್ಷೆ. ಇಲ್ಲಿ 1 ವಾರ ತನಕ ಇದ್ದಿರ್ತಾರೆ, ಇಲ್ಲಿ 1 ವಾರ ತನಕ ಇದ್ದು ಮತ್ತು ವಾಪಸ್ ರೀಓರಿಯೆಂಟೇಷನ್ ಆಗ್ತದೆ, ಮಾಡ್ಯೂಲ್ ಡೈರೆಕ್ಷನ್ ಚೇಂಜ್ ಆಗಿ ಡಿ ಬೂಸ್ಟ್ ಆಗ್ತದೆ ಅಲ್ಲಿಂದ ವಾಪಸ್. ಅಂದರೆ ಅಲ್ಲಿ ಒಂದು ಮಿನಿಮಮ್ ಕೆಲಸ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಗಾಡಿ ತೊಗೊಂಡು ಹೋಗಿರ್ತೀನಿ, ಈಗ ಇಲ್ಲಿಂದ ಒಂದು ನಿಮ್ಮ ಮನೆಗೆ ಹೋಗ್ತೀರಿ ಅನ್ಕೊರಿ, ನಿಮ್ಮ ಮನೆಗೆ ಹೋಗಿ ಅಲ್ಲಿ ಗಾಡಿ ಹಚ್ತೀರಿ, ಬರ್ತೀನಿ ಗಾಡಿ ಒತ್ಕೋತ ಬರಂಗಿಲ್ಲ, ನೀವು ಏನು ಮಾಡ್ತೀರಿ ಮತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ವಾಪಸ್ ಬರ್ತೀರಲ್ಲ, ಹಂಗೆ ಡಿ ಬೂಸ್ಟ್ ಆಗಿ ವಾಪಸ್ ಬರಕ್ಕೆ ಶುರು ಮಾಡ್ತದೆ. ವಾಪಸ್ ಬರಬೇಕಾದ್ರೆ ಇಲ್ಲಿ ಕ್ರೇವ ಮತ್ತು ಮಾಡ್ಯೂಲ್ ಸೇಮ್ ಬರೋಕ್ಕಾಗಂಗಿಲ್ಲ, ತಿಳ್ತಾ. ಮಾಡ್ಯೂಲ್ ಬೇರೆ, ಕ್ರೇವ್ ಬೇರೆ. ಕ್ರೇವ್ ಅಂದರೆ ಏನು? ಜನರು ಒಳಗಿರ್ತಕ್ಕಂಥ. ಕ್ರೇವ್ ಅಂದರೆ ಏನು? ಗಗನಯಾತ್ರಿಗಳದು ಟೋಟಲ್, ಗಗನಯಾತ್ರಿಗಳು ಎಲ್ಲರೂ ಕೂಡ ಕ್ರೇವ್ ಅಂತೇಳಿ ಕರಿತೀವಿ. ಇಲ್ಲಿ ಮಾಡ್ಯೂಲ್ ನೋಡ್ರಿ, ಮಾಡ್ಯೂಲ್ ಸೆಪ್ರೇಟ್ ಆಗ್ತದೆ, ಇದು ಗಗನಯಾತ್ರಿಗಳದು, ಇದು ಮಾಡ್ಯೂಲ್ ಬೇರೆ. ಏನಾಗ್ತದೆ, ಡಿ ಮಾಡ್ಯೂಲ್ ಆದ 36 ನಿಮಿಷ ಒಳಗೆ ಇದು ಬಂದು ಸಮುದ್ರದಾಗ ಬೀಳ್ತದೆ, ತಿಳಿತಾ. ಇದು ಕೂಡ ಸಮುದ್ರದಾಗ ಬೀಳ್ತದೆ. ಇನ್ನು ಇವರು ಏನು ಕ್ರೇವ್ ಇರ್ತದೋ, ಇಲ್ಲಿ ಏರೋ ಬ್ರೇಕಿಂಗ್ ಆಗ್ತದೆ ನೋಡ್ರಿ. ಇಲ್ಲಿ ಗಾಳಿಯ ಒತ್ತಡ ಕೊಡೋದು ಕೂಡ ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿ ಈ ಏರೋ ಬ್ರೇಕಿಂಗ್ ಆದ ಕೂಡಲೇ ಪ್ಯಾರಾಚೂಟ್ ಡಿಪ್ಲೋಮೆಟ್ ಆಗ್ತದೆ. ಡಿಪ್ಲೋಮೆಟ್ ಆಗಿ ಈಸಿಯಾಗಿ ಪ್ಯಾರಾಚೂಟ್ ವ್ಯಕ್ತಿ ಹಂಗೆ ಇಳಿತಾನೋ ಹಂಗೆ ನಿಧಾನಕ್ಕೆ ಬಂದು ಇಲ್ಲಪ್ಪ ಅಂದ್ರೆ ಸಮುದ್ರದಾಗ ಇಳಿತಾರೆ. ಓಕೆ, ಪಾಯಿಂಟ್ ಕ್ಲಿಯರ್ ಆಗುತ್ತೆ ತಿಳ್ಕೊಂಡು. ಎಲ್ಲಿ ಇಳ್ತಾರೆ ಅಂದ್ರೆ ಅರಬ್ಬಿ ಸಮುದ್ರದಾಗ ಬಂದು ಇಳ್ತಾರೆ, ಅರೇಬಿಯನ್ ಸೀದಾಗಿ ಇಳ್ತಾರೆ. ಓಕೆ, ಐ ಹೋಪ್ ಮತ್ತು ಈ ಕಡೆ ತೋರಿಸತ್ತೆ ಅಂದ್ರೆ ಬಂಗಾಳ ಕೊಲಿ ಅಂತ ಅನ್ಕೋಬೇಡ್ರಿ. ಇಲ್ಲಿ ಡಿ ಬೋಸ್ಟ್ ಆಗಿ ಇಲ್ಲಿ ನೋಡ್ರಿ, ಇಲ್ಲಿಂದ ಬಂದು ಹಿಂಗೆ ಇಳಿದು ಬಿಡ್ತಾರೆ. ಓಕೆ, ಮತ್ತು ಇವರೇನು ಇಲ್ಲಿ ಮಾಡ್ಯೂಲ್ ಇಳಿದಿರ್ತದನು, ಏನು ನೋಡ್ರಿ, ಈ ಮಾಡ್ಯೂಲ್ ಒಂದು ಸಮುದ್ರದಾಗ ಬಿದ್ದ ಕೂಡಲೇ ಅಲ್ಲಿ ಕೋಸ್ಟ್ ಗಾರ್ಡ್ ಇದ್ದಿರ್ತಾರೆ. ಯಾರು? ಕೋಸ್ಟ್ ಗಾರ್ಡ್. ಆ ಕೋಸ್ಟ್ ಗಾರ್ಡ್ ಅದವ್ರು ಹೋಗಿ ಅವ್ರನ್ನ ಏನು ಮಾಡ್ತಾರೆ, ರಿಸೀವ್ ಮಾಡ್ಕೊಂಡು ಬಂದುಬಿಡ್ತಾರೆ. ಓಕೆ, ಸಿಂಪಲ್ ಆಗಿ ನೋಡ್ರಿ, ಈ ಶ್ರೀಹರಿಕೋಟದಿಂದ ಲಾಂಚ್ ಆಗ್ತದೆ. ಲಾಂಚ್ ಆಗಿ 16 ಮಿನಿಟ್ ಒಳಗೆ ಕಕ್ಷೆನ ಇರ್ತ ಸಾರಿ ಕಕ್ಷೆನ ರೀಚ್ ಆಗ್ತದೆ. ಇಲ್ಲ 5 ರಿಂದ 7 ದಿವಸ ತನಕ ಇರ್ತಾರೆ. ಆಮೇಲೆ ಮತ್ತೆ ಡಿ ಬೂಸ್ಟ್ ಪ್ರೊಸೆಸ್ ಆಗಿ ಕ್ರೇವ ಮತ್ತು ಮಾಡ್ಯೂಲ್ ಸೆಪ್ರೇಟ್ ಆಗ್ತದೆ. ಮಾಡ್ಯೂಲ್ ಬಂದು ಕೂಡ ಸಮುದ್ರದಾಗ ಬೀಳ್ತದೆ. ಇವರು ಆಮೇಲೆ ಇವರು ಬ್ರೇಕಿಂಗ್ ಆಗಿ ಪ್ಯಾರಾಚೂಟ ಡಿಪ್ಲಾಯ್ ಆಗಿ ನಿಧಾನಕ್ಕೆ ಒಂದು ಸಮುದ್ರದಾಗ ಇರ್ತಾರೆ. ಅವ್ರನ್ನ ಕೋಸ್ಟಲ್ ಗಾರ್ಡ್ಸ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ರಿಸೀವ್ ಮಾಡ್ಕೊಂಡು ಬಂದುಬಿಡ್ತಾರೆ. ಇದು ಸಿಂಪಲ್ ಅರ್ಥ ಆಗ್ತದೆ. ಎಸ್, ಇಲ್ಲಿ ನೋಡ್ರಿ ಸಿಂಪಲ್, ಇಲ್ಲಿ ಏನೊಂದು ಮಾಡ್ತೀನಿ, ಇಲ್ಲಿ ಕ್ರೇವ್ ಇದು, ಇದೇನಿದೆಲ್ಲ ಇದೇನಿದು ಕ್ರೇವ್ ಐತ್ಲೆ, ಈ ಕ್ರೇವನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಎಸ್, ಇದು ಕ್ರೇವ್. ಇಲ್ಲಿ ಕೂತಿರ್ತಾರೆ ಇವರು, ಇಲ್ಲಿ ಟೋಟಲ್ 4 ಜನ ಇರ್ತಾರೆ, ಇನ್ನೊಬ್ರು ಇದ್ದಿರ್ತಾರೆ. ಓಕೆ, ಇನ್ನೊಬ್ರು ಇದ್ದಿರ್ತಾರೆ, ಈ 4 ಜನ ಟೋಟಲ್. ಇಲ್ಲಿ ಏರ್ ಇವಿಟೇಷನ್ ಸಿಸ್ಟಮ್ ಇರ್ತದೆ, ಆಮೇಲೆ ಎನ್ವಿರಾನ್ಮೆಂಟರ್ ಈ ರೀತಿ ಇದೆಲ್ಲ ಇರ್ತದೆ. ಇಲ್ಲಿ ಎಂಟು ಇವೆಲ್ಲ ಚೆಂಬರ್ಗಳಿರ್ತಿರ್ತಾವೆ, ರೇಡಿಯೇಟರ್ಸ್ ಇದ್ದಿರ್ತದೆ. ಇದು ಬಂದು ಕರೆಕ್ಟಾಗಿ ಇದೇನು ಸಮುದ್ರ ಇರ್ತದೆ, ಸಮುದ್ರದಾಗ ಇದು ಮಾಡೆಲ್ ನೋಡ್ಕೊಡ್ರಿ, ಇದು ಪ್ಯಾರಾಚೂಟ್ಗಳು ಇದ್ದಿರ್ತಾವೆ. ಈ ಪ್ಯಾರಾಚೂಟ್ಗಳು ನಿಧಾನಕ್ಕೆ ಬಂದು 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 ಇಲ್ಲಿದ್ದ ಕೂಡಲೇ
ಇಲ್ಲಿ ಕೋಸ್ಟಲ್ ಗಾರ್ಡ್ಗಳು ಆಲ್ರೆಡಿಗೂ ಹಡಗುತ್ತು ಅಂತ ನಿಂತಿರ್ತಾರೆ. ಇವ್ರು ಬಂದು ಇವ್ರನ್ನ ರಿಸೀವ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಸ್ ಇಟ್ಸ್ ಸಿಂಪಲ್ ಅದು ಅಷ್ಟೇ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಾವು ಇದನ್ನು ಮಾಡಬೇಕಾದ್ರೆ 2022ಕ್ಕೆ ನಾವೇನು ಗಗನಯಾನ ಮಾಡಿದೀವಿ, ಒಮ್ಮೆ ಸಡನ್ನಾಗಿ ಹಾರಿಸ್ಬಿಡಂಗಿಲ್ಲ. ಇದು ಮೂರು ಹಂತಗಳಲ್ಲಿ ಉಡಾವಣೆ ನಡೀತದೆ. ಮೊದಲೇನು ಮಾಡ್ತೀವಿ, 2021ಕ್ಕೆ ಪರೀಕ್ಷಾರ್ಥವಾಗಿ ಹಾರಿಸ್ತೀವಿ. ಪರೀಕ್ಷಾರ್ಥ ಈ ಪರೀಕ್ಷಾರ್ಥಗಳು ಹಾರಿಸ್ಬೇಕಾದ್ರೆ ಅಲ್ಲಿ ಮನುಷ್ಯನ ಕಳ್ಸಕ್ಕೆ ಬರೋಂಗಿಲ್ಲ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಗಿ ಇದನ್ನಾಯಿತು ಅಂತಂದ್ರೆ ಅಲ್ಲಿ ಪ್ರಾಣಹಾನಿ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತೀವಿ ಅಂದ್ರೆ ಈ ನೋಡಿ ದಿ ಬ್ಯೂಟಿಫುಲ್, ಮತ್ತು ಇದೇನು ಹುಡುಗಿ ಅಂತ ನೋಡ್ಕೋಬೇಡ್ರಿ, ರೋಬೋಟ್ ಇದೆ ತಿಳಿತಾ. ಓಕೆ, ಇದು ರೋಬೋಟ್. ಈ ರೋಬೋಟ್ ಹೆಸರು ಏನಂದ್ರೆ ಭಾಳ ಚಂದದ ಹೆಸರು, ಯೋಮ ಮಿತ್ರ. ಯೋಮ ಮಿತ್ರ ಮಿತ್ರ ಓಕೆ. ಅಂದರೆ 2021ಕ್ಕೆ ಏನು ನಾವು ಪರೀಕ್ಷಾರ್ಥವಾಗಿ ಗಗನಯಾನವನ್ನು ಮಾಡ್ತೀವೋ ಅಲ್ಲಿ ನಾವು ಕಳಿಸ್ತಕ್ಕಂಥ ಒಂದು ರೋಬೋಟ್ ಯಾವುದಂದ್ರೆ ದ್ಯಾಟ್ ಈಸ್ ಯೋಮ ಮಿತ್ರ. ಪ್ರಶ್ನೆ ಬರಬಹುದು. ಓಕೆ, ಅರ್ಥ ಆಗ್ತದೆ. 2021ರಲ್ಲಿ ಪರೀಕ್ಷಾರ್ಥವಾಗಿ ಹಾರಿಸಲ್ಪಡುವ ಗಗನಯಾನದಲ್ಲಿ ಯಾವ ರೋಬೋಟನ್ನು ಬಳಸಲಾಗ್ತದೆ ಅಂತ ಪ್ರಶ್ನೆ ಬರ್ಬೋದು. ಯಾವ ರೋಬೋಟ್ ಬಳಸಲಾಗ್ತದೆ ಅಂತ ಬರ್ಬೋದು, ಗೊತ್ತಿರಲಿ. ಯಾವುದು? ಯೋಮ ಮಿತ್ರ. ಎಸ್, ಯೋಮ ಮಿತ್ರ. ಓಕೆ, ಸಿಂಪಲ್, ಅರ್ಥ ಆಗ್ತದೆ ಅಂಥೇಳಿ ಅನ್ಕೊಂತೀನಿ ನಾನು ಕ್ಲಿಯರಾಗಿ. ಎಸ್, ಐ ಹೋಪ್ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಆಗ್ತದೆ ಅಂಥೇಳಿ ಅನ್ಕೊಂತೀನಿ. ಎಸ್, ರೈಟ್. ಈ ನೆಕ್ಸ್ಟ್ ವಿಚಾರ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ವಿಚಾರನ ಕವರ್ ಮಾಡಿದ್ದೀನಿ. ಈ ಯೋಮ ಮಿತ್ರ ಅನ್ನವ ಮೇ ಬಿ ಯಾವಾಗಪ್ಪ ಅಂದ್ರೆ 2021 ಜುಲೈ ಆಗ್ಬೋದು, ಇಲ್ಲ ಮುಂದೆ ಹೋಗ್ಬೋದು. 2021 ಡಿಸೆಂಬರ್ ಹೋಗ್ಬೋದು. 2022ಕ್ಕಂತೂ ನಾವು ಟೋಟಲ್ ಲಾಂಚ್ ಮಾಡ್ತಕ್ಕಂಥ ಪ್ಲ್ಯಾನಲ್ಲಿ ಇದ್ದೀವಿ. ಓಕೆ, ಇವ್ರಿಗೆ ಬೇಸಿಕ್ ಟ್ರೈನಿಂಗ್ ಎಲ್ಲಿ ಅಂತ ಹೇಳಿದ್ದೆ, IIFದವರು ಟ್ರೈನಿಂಗ್ ಮಾಡ್ತಾರೆ. ಆಮೇಲೆ ಇಸ್ರೋದ HSFCಯಲ್ಲಿ ಟ್ರೈನಿಂಗ್ ಆಗ್ತದೆ. ಆಮೇಲೆ ಹೆಚ್ಚಿನ ಟ್ರೈನಿಂಗಾಗಿ ರಷ್ಯಾಗೆ ಕಳಿಸ್ಬೇಕು ಅಂತಕ್ಕಂಥ ಪ್ಲ್ಯಾನ್ ಇದೆ. ಮುಂದೋಡ್ಬೇಕು ಅದನ್ನು, ಯಾವ ರೀತಿ ಅದ್ರ ಬಗ್ಗೆ ವಿಚಾರಗಳು ಮಾಡ್ತಾರೆ ಅಂಥೇಳಿ. ಇದಕ್ಕಾಗಿ ಏನು ಮಾಡಲಾಗಿದೆ ಅಂದರೆ, ಭಾರತದ ಮೊಟ್ಟ ಮೊದಲ ಗಗನಯಾತ್ರಿ ಗೊತ್ತಿರ್ಬೋದು ನಿಮಗೆ, ರಾಕೇಶ್ ಶರ್ಮಾ. ನಿಮ್ಗೆ ಅನ್ನಿಸ್ಬೋದು ಸರ್ ರಾಕೇಶ್ ಶರ್ಮಾ ಭಾರತದವರಲ್ಲಿ ಅವ್ರಿಗೆ ಯಾರು ಅಂತಂದ್ರೆ ಮತ್ತು ಇದು ಹೆಂಗೆ ಮೊದಲನೇದಾಗ್ತದೆ ಅಂತೇಳಿ. ರಾಕೇಶ್ ಶರ್ಮಾ ಅವ್ರು ಹೋಗಿದ್ದು ರಷ್ಯಾದ ಸಹಕಾರದಿಂದ 1984 ಒಳಗದ ತಿಳಿತಾ. ಅದು ಭಾರತದ್ದು ಅಂತ ಅನ್ಸ್ಕೊಳಂಗಿಲ್ಲ, ಇದು ಭಾರತದ್ದು. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಓಕೆ, ಇದರಿಂದ ಮತ್ತೇನು ಲಾಭ ಅದ, ಅಂತೇಳಿ ನಾವು ವಿಚಾರ ಮಾಡೋದಾಯಿತು ಅಂತಂದ್ರೆ, ಸಿಂಪಲಾಗಿ ಹೇಳಿಬಿಡ್ತೀನಿ. ಈ ಗಗನಯಾನದಿಂದ ಈ 10,000 ಕೋಟಿ ನಾವು ಖರ್ಚು ಮಾಡಾಕತ್ತೀವಿ, ಇದರಿಂದ ಏನು ಲಾಭ ಅಂತ ಅನಿಸ್ಬೋದು ನೋಡ್ರಿ. ಅತ್ಯುನ್ನತ ಸಂಶೋಧನೆ ಆಮೇಲೆ ನಾವು ಸ್ಪೇಸ್ ಟೆಕ್ನಾಲಜಿ ಒಳಗೆ ಬಾಹ್ಯಾಕಾಶ ತಂತ್ರಜ್ಞಾನ ಒಳಗೆ ಡೆವಲಪ್ ಆಗ್ತೀವಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಯೋಜನೆಯಿಂದ 15,000 ಜನರಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ. 15,000 ಜನರಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ. ಐ ಹೋಪ್ ಇದೆಲ್ಲ ನಿಮ್ಗೆ ತಿಳಿತು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಏನು ವಿಚಾರಗಳದಾವು ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ಇದರ ಕುರಿತಾಗಿ ಏನಾಗಿದೆ ಅಂತಂದ್ರೆ, ರಾಷ್ಟ್ರೀಯ ಸಲಹಾ ಸಮಿತಿಯನ್ನು ಕೂಡ ನೇಮಿಸಲಾಗಿದೆ. ರಾಷ್ಟ್ರೀಯ ಸಲಹಾ ಸಮಿತಿ ಏನು ಮಾಡ್ತೈತಪ್ಪ ಅಂತಂದ್ರೆ, ಈ ಟೋಟಲ್ ಈ ಪ್ರಾಜೆಕ್ಟ್ನ ಪರಿಶೀಲನೆ ಮಾಡ್ತದೆ. ಪ್ರತಿ ಆರು ತಿಂಗಳಿಗೊಮ್ಮೆ ಏನು ಮಾಡ್ತದೆ, ಪರಿಶೀಲನೆಯನ್ನು ಮಾಡಲಾಗ್ತದೆ ಪ್ರತಿ 6 ತಿಂಗಳಿಗೊಮ್ಮೆ. ಐ ಹೋಪ್ ಪಾಯಿಂಟ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಿಯರ್ ಆದವು ಅಂತೇಳಿ ನಾನು ಭಾವಿಸ್ತೇನೆ. ಓಕೆ ಗೈಸ್, ಇನ್ನು ನೆಕ್ಸ್ಟ್ ಯಾವ ವಿಚಾರ ಅಂತಂದ್ರೆ, ಒಂದು ಸಲ ಎಲ್ಲವನ್ನು ರಿಪಿಟೇಷನ್ ಮಾಡೋಣ ಅಂಥೇಳಿ ಅನ್ಕೊತೀನಿ ನಾನು.
ಎಸ್ 2022ಕ್ಕೆ ಏನು ಹರಿಸ್ತೀವಿ ಇದ್ರದ್ದು ಒಂದು ಒಪ್ಪಂದ. ಈಗ ಏನು ರಷ್ಯಾ ಅಂತ ಹೇಳಿದ್ವಿ, ರಷ್ಯಾದ ಜೊತೆನೂ ಒಪ್ಪಂದ ಆಗಿದೆ. ಈ ರಷ್ಯಾದ ಯಾವುದಪ್ಪ ಅಂತಂದ್ರೆ ರಾಸ್ಕೋಸ್ಮೋಸ್ ಅಂತೇಳಿ ಒಂದು ಸಂಸ್ಥೆ ಅದ, ನಮ್ದು ಹೆಂಗೆ ಇಸ್ರೋ ಐತೆ ಹಂಗೆ ರಾಸ್ಕೋಸ್ಮೋಸ್, ಅದ್ರ ಜೊತೆನೂ ಸ್ವಲ್ಪ ಡೀಲ್ ಅದಾವೆ. ನೋಡ್ಬೇಕು ಇದೆಲ್ಲ ಮುಂದಿನ ವಿಚಾರಗಳು, ಫ್ಯೂಚರ್ ಪ್ಲ್ಯಾನಿಂಗ್ ಸ್ವಲ್ಪ ಇಲ್ಲಿ ಚೇಂಜ್ ಕೂಡ ಆಗ್ಬೋದು. ಇದ್ರ ಜೊತೆಗೆ ಫ್ರಾನ್ಸ್ದವರು ಕೂಡ ಕೈ ಜೋಡಿಸ್ತಂತ ಅನ್ನಕತ್ತಾರೋ, ಫ್ರಾನ್ಸ್ ದೇಶದವರು ಕೂಡ ಕೈ ಜೋಡಿಸ್ತೀವಿ ಅಂತ ಅನ್ಲಿಕತ್ತಾರ. ಬಟ್ ಇನ್ನೂ ಯಾವುದೋ ಫೈನಲ್ಲ, ಅದ್ರ ಬಗ್ಗೆ ಎಲ್ಲ ಮುಂದಿನ ಒಂದು ವಿಚಾರದಲ್ಲಿ ನೋಡೋಣ. ಓಕೆ, ಒನ್ಸ್ ಅಗೇನ್ ರಿಪೀಟ್ ಮಾಡಿಬಿಡೋಣ ಎಲ್ಲನೂ, ಫಾಸ್ಟಾಗಿ ರಿಪೀಟ್ ಮಾಡಿಬಿಡೋಣ ಎಲ್ಲನೂ. ಓಕೆ, ಸಿಂಪಲ್. ಇಸ್ರೋ, ನಮ್ಮ ಇಸ್ರೋ ಒಂದು ಈ ಯೋಜನೆಯನ್ನು ನೋಡಿದೆ, ಗಗನಯಾನ ಯೋಜನೆ, ಮಾನವ ಸಹಿತ ಬಾಹ್ಯಾಕಾಶನ ಅಂತ ಹೇಳಿ ಕರಿತೀವಿ. ಗಗನಯಾನ ಅಂದರೆ ಏನು ಕೇಳ್ಬೋದು, ಅಥವಾ ಮಾನವ ಸಹಿತ ಬಾಹ್ಯಾಕಾಶನಕ್ಕೆ ಏನೆಂದು ಕರೆಯುವರು ಅಂತ ಕೇಳ್ಬೋದು, ದ್ಯಾಟ್ ಇಸ್ ಗಗನಯಾನ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, 1962 ಇಕೋಸ್ಪಾರ ತಿಳಿತು, ಇಂಡಿಯನ್ ನ್ಯಾಷನಲ್ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್, 1999 ಇಸ್ರೋ ಅಂತ ಹೇಳಿ ಆಯಿತು. ಓಕೆ, ಇನ್ನು ಗಗನಯಾನ ಮಾನವ ಸಹಿತ ಬಾಹ್ಯಾಕಾಶನ, 4 ಜನ ಹೊಂಟಾರು, 400 ಕಿಲೋಮೀಟರ್, 2022 ಲಾಂಚ್ ಆಗ್ತದೆ, 7 ದಿನ ಇರ್ತಾರೆ, ಮಾಡ್ತಕ್ಕಂಥ ಖರ್ಚು 10,000 ಕೋಟಿ. ಓಕೆ, ಇನ್ನು ನೆಕ್ಸ್ಟ್ 4 ಜನ ಹೊಂಟಾರ, ಈ ರೀತಿ ಲ್ಯಾಂಡಿಂಗ್ ಅದು ಆಗ್ತದೆ. ಈ ರೀತಿ ಅಂದರೆ ಹಾರಿಸ್ತಕ್ಕಂಥ 4ನೇ ದೇಶ ನಾವು, ಮಾನವ ಸಹಿತ ಬಾಹ್ಯಾಕಾಶ ಮಾಡ್ತಕ್ಕಂಥ 4ನೇ ದೇಶ. ಈ ಮೊದಲು US ಮಾಡ್ಯದ, ರಷ್ಯಾ ಮಾಡ್ಯದ, ಚೀನಾ ಮಾಡ್ಯದ. ಅಂದರೆ ಈ ರೀತಿ ಒಂದು ಮಾನವ ಸಹಿತ ಗಗನಯಾನ ಮಾಡ್ತಕ್ಕಂಥ ಜಗತ್ತಿನ 4ನೇ ದೇಶ. ಮೊದಲ 3 US, ರಷ್ಯಾ, ಚೀನಾ. US, ರಷ್ಯಾ, ಚೀನಾ ಆದಮೇಲೆ 4th ಪ್ಲೇಸ್ ಯಾವುದು ಅಂದ್ರೆ ನಮ್ಮ ಇಂಡಿಯಾದು. ಓಕೆ, ಇನ್ನು 10,000 ಕೋಟಿ ರೂಪಾಯಿ ಟೋಟಲ್ ಖರ್ಚು, ಮಾಡೆಲ್ ಈ ರೀತಿ ಇರ್ತದೆ. ಆಮೇಲೆ 2021 ಪರೀಕ್ಷೆ ಮಾಡ್ತೀವಿ, ಅಲ್ಲಿ ಯೋಮ ಮಿತ್ರ ಅಂತಕ್ಕಂಥ ಒಂದು ರೋಬೋಟನ್ನು ಬಳಸ್ತೀವಿ. ಓಕೆ, ಎಸ್, ಉಡಾವಣೆ ಹೆಂಗು, JSLV ಮಾರ್ಕ್ 3 ಅಂತ ಮಾಡ್ತೀವಿ, ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಭೂಮಿ ಹೇಳಕ್ಕೆ ಉಪಗ್ರಹ ಉಡ್ಡಯನ ವಾಹನ ಅಂತ ಕರಿತೀವಿ, ಫ್ಯಾಟ್ ಬಾಯ್, ಇದಕ್ಕೆ ಹೆಸರೇನು, ಫ್ಯಾಟ್ ಬಾಯ್ ಅಂತ ಕರಿತೀವಿ. ಭಾರತದ ಬಾಹ್ಯಾಕಾಶನದ ಬಾಹುಬಲಿ ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ 4,000 kg ತಕ್ಕ ಹೋಯ್ತದೆ, ಚಂದ್ರಯಾನ 2 3.8 ಟನ್ ಒಯ್ದಿತ್ತು, PSLV ಕೇವಲ 1,750 kg ಹೋಯ್ತದೆ. ಓಕೆ, 4 ಜನರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಯಾವುದು, IAF ಇಂಡಿಯನ್ ಏರ್ಫೋರ್ಸ್, ಅವರ ಬೇಸಿಕ್ ಟ್ರೈನಿಂಗನ್ನು ಕೊಟ್ಟು, ಆಮೇಲೆ HSFC UNMN ಸ್ಪೇಸ್ ಫ್ಲೈಟ್ ಸೆಂಟರ್ ಎಲ್ಲದೆ ಬೆಂಗಳೂರಿನಾಗ, ಅಲ್ಲಿ ಟ್ರೈನಿಂಗ್ ಕೊಟ್ಟು ಆಮೇಲೆ ರಷ್ಯಾ ಕಳಿಸ್ಬೇಕು ಅನ್ನೋ ಪ್ಲ್ಯಾನ್ ಅದ. ಗಗನಯಾನದ ಪ್ರೊಜೆಕ್ಟ್ ಡೈರೆಕ್ಟರ್ ಅಂದ್ರೆ R. Hutton ಅಂತಕ್ಕಂಥವರು ಪ್ರೊಜೆಕ್ಟ್ ಡೈರೆಕ್ಟರ್ ಅದಾರ. ಓಕೆ, ಎಸ್, ಎಲ್ಲಿಂದ ಲಾಂಚ್, ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟ, ಆಂಧ್ರ ಪ್ರದೇಶ. ಓಕೆ, ಎಷ್ಟನ್ ಹೇಳ್ತಾ, 2021 ಪರೀಕ್ಷಾರ್ಥವಾಗಿ ಹಾರಿಸಲ್ಪಡ್ತಕ್ಕಂಥ ರೋಬೋಟ್ ಯಾವುದು, ಯೋಮ ಮಿತ್ರ. ಎಸ್, ಭಾರತ ಮೂಲ ಗಗನಯಾನಿಯವರು ರಾಕೇಶ್ ಶರ್ಮಾ, 1984 ರಷ್ಯಾದಿಂದ ಹೋಗಿದ್ದರು. ಅವರು ಕೂಡ ಈ ಗಗನಯಾನಕ್ಕೆ ನೀಡಲಿದ್ದಾರೆ, ಸಹಕಾರವನ್ನು ನೀಡಲಿದ್ದಾರೆ. ಓಕೆ ಗಾಯ್ಸ್, ನಾ ಹೇಳಿರ್ತಕ್ಕಂಥದ್ದು ಇಲ್ಲಿವರೆಗೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂದ್ಕೋತೀನಿ. ಅಕಸ್ಮಾತ್ ನಿಮಗೆಲ್ಲಾದರೂ ಈ ಒಂದು ಸೆಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟಾಗಿದ್ದರೆ ನಿಮ್ಮ ಫ್ರೆಂಡ್ಸು ಕೂಡ ಗೊತ್ತಾಗಲಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಅನ್ನ ಕಡಿಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮನಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ದಿಸ್ ಈಸ್ ಯುವರ್ ಚಿದಾನಂದ್ ಸರ್, ಸೈನಿಂಗ್ ಆಫ್, ಬಾಯ್, ಹ್ಯಾವ್ ಅ ಗುಡ್ ಡೇ, ಥ್ಯಾಂಕ್ ಯು.